ನಮಸ್ಕಾರ, ನಾನು ನಿಮ್ಮ ಚೇತನ ಅಜಯ್. ಇವತ್ತು ಬೆಳಗ್ಗೆನೇ ಎದ್ದು ಬಾಗಿಲು ತೊಳಿತಾ ಇದ್ದೀನಿ, ಯಾಕಂದರೆ ಫಸ್ಟು ಎದ್ದಿದ ತಕ್ಷಣ ಕಿಚನ್ಗೆ ಹೋಗ್ಬಿಡ್ತಿದ್ದೆ ಮಕ್ಳಿಗೆ ತಿಂಡಿ ಮಾಡೋದಕ್ಕೆ ಅಂತ. ಇವತ್ತು ಫಸ್ಟು ಬೇಗನೆ ಎದ್ದುಬಿಟ್ಟು ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಕಿಚನ್ಗೆ ಹೋಗಿ ತಿಂಡಿ ಮಾಡೋಣ ಅಂತ ರಂಗೋಲಿ ಹಾಕ್ತಾ ಇದ್ದೀನಿ. ಈ ರಂಗೋಲಿ ಹಾಕೋದಕ್ಕೆ ಚಿಕ್ಕದಾಗೆ ಇದೆ ಜಾಗ ಮನೆ ಮುಂದೆ, ಸುತ್ತಮುತ್ತ ಫುಲ್ಲು ಫಾಟ್ ಇಟ್ಕೊಂಡ್ಬಿಟ್ಟಿದ್ದೀನಿ ಗಿಡಗಳನ್ನ, ಆದ್ದರಿಂದ ಚಿಕ್ಕದಾಗೆ ರಂಗೋಲಿ ಹಾಕ್ತೀನಿ ನನ್ನ ಮನೆ ಮುಂದೆ. ರಂಗೋಲಿ ಕೆಲಸ ಮುಗಿದ್ಮೇಲೆ ಫಸ್ಟು ನಾನು ತಿಂಡಿಗೆಲ್ಲ ರೆಡಿ ಮಾಡಿಕೊಂಡು ಮೊದಲು ತಿಂಡಿ ಮಾಡಿಬಿಡ್ತೀನಿ. ಯಾಕೆಂದರೆ ಮಕ್ಕಳನ್ನು ನಾವು ಸ್ಕೂಲ್ ಬಸ್ಸಿಗೆ ಹಾಕಿರೋದ್ರಿಂದ ಬಸ್ಸು ಮಿಸ್ ಆಗಿಬಿಡುತ್ತೆ ಅನ್ನೋ ಭಯದಿಂದ ನಾನು ಮೊದಲು ಮಕ್ಕಳಿಗೆ ತಿಂಡಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡಿಬಿಟ್ಟು ಅವ್ರನ್ನ ಕರ್ಕೊಂಡೋಗಿ ಸ್ಕೂಲ್ ಬಸ್ ಹತ್ತಿಸ್ಬಿಟ್ಟು ಬಂದು ನಾನು ಸ್ಟೌವನ್ನು ಕ್ಲೀನ್ ಮಾಡ್ಕೊತೀನಿ. ಮುಂಚೆನೇ ಕ್ಲೀನ್ ಮಾಡೋಕ್ಕೆ ನನಗೆ ಆಗಿರಲ್ಲ, ಆದ್ದರಿಂದ ಆಮೇಲೆ ಎಲ್ಲ ಫುಲ್ಲು ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ನಾನು ಬೇರೆ ಕೆಲಸನ ಮಾಡ್ಕೊತೀನಿ. ಕಿಚನಲ್ಲಿ ಫುಲ್ಲು ಟೈಲ್ಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಬೇಕು ಅಂತಂದರೆ, ನಾನಿಲ್ಲಿ ಕಿಚನಲ್ಲಿ ಜೋಡಿಸ್ಕೊಂಡಿಟ್ಟಿರೋವಂಥ ಎಲ್ಲ ಪಾತ್ರೆಗಳನ್ನೂ ಮತ್ತು ಬ್ಯಾಸ್ಕೆಟು, ಆಯಿಲ್ ಜಗ್ಗು ಎಲ್ಲನೂ ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೋಬೇಕು. ಅದೆಲ್ಲ ಇಟ್ಟು ಈ ಕಿಚನೆಲ್ಲ ಫುಲ್ಲು ಕ್ಲೀನ್ ಮಾಡಾದಮೇಲೆ ನಾನು ಮತ್ತೆ ಪುನಃ ಎಲ್ಲ ಜೋಡಿಸ್ಕೊತೀನಿ. ಅಡುಗೆ ಮಾಡಿದ ಪಾತ್ರೆ ಮತ್ತು ಉಪ್ಪಿನ ಜಾಡಿ ಎಲ್ಲ ಅಲ್ಲೇ ಇಟ್ಕೊಂಡು ನನಗೆ ಒರೆಸೋದಕ್ಕೆ ಕಷ್ಟ ಆಗುತ್ತೆ, ಏನಾದರೂ ಕೈ ತಪ್ಪಿ ಬೀಳುತ್ತೆ ಅನ್ನೋ ಭಯದಿಂದ ಎಲ್ಲ ಪುನಃ ಜೋಡಿಸಿಟ್ಕೊತೀನಿ. ಈಗಾಗಲೇ ನಾನು ತಿಂಡಿ ಮಾಡಿಟ್ಟಿದ್ದೀನಿ, ಫ್ರೈಡ್ ರೈಸ್ ಮಾಡಿದ್ದೀನಿ. ಮಕ್ಳಿಗೆ ಬಾಕ್ಸ್ಗೆಲ್ಲ ಹಾಕಿದ್ಮೇಲೆ ನಮಗೆ ತಿನ್ನೋದಕ್ಕೆ ಅಂತ ಆಟ್ ಬಾಕ್ಸ್ಗೆ ಹಾಕಿಟ್ಬಿಡ್ತೀನಿ ಬಿಸಿಯಾಗಿರಲಿ ಅಂತ. ತಿಂಡಿ ಮತ್ತು ಸ್ಟೌ ಎಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ತಿಂಡಿ ಮಾಡಿರೋ ಅಂಥ ಪಾತ್ರೆ ಮತ್ತು ಕಾಫಿ ಮತ್ತು ಜ್ಯೂಸ್ ಕುಡಿದಿರೋ ಅಂಥ ಪಾತ್ರೆಗಳೊಂದಷ್ಟಿರುತ್ತೆ. ನಮ್ಮ ಮನೇಲಿ ಪಾತ್ರೆಗಳು ತುಂಬಾ ಜಾಸ್ತಿ ಬೀಳುತ್ತೆ ತೊಳೆಯೋದಕ್ಕೆ ಅಂತ, ಇಲ್ಲಿ ತೋರಿಸ್ತಾ ಇರೋದು ಸ್ವಲ್ಪನೇ ಅಷ್ಟೇ. ನಾನು ಯಾಕೆ ಪಾತ್ರೆ ಜಾಸ್ತಿ ಅಂತಂದರೆ, ನಾನು ರಾತ್ರಿ ಊಟ ಮಾಡಿದ ಪಾತ್ರೆಗಳನ್ನೆಲ್ಲ ಹಾಗೆ ತುಂಬಿಟ್ಬಿಡ್ತೀನಿ ಟಬ್ಬಲ್ಲಿ, ಆದ್ದರಿಂದ ನನಗೆ ಬೆಳಗ್ಗೆ ಪಾತ್ರೆ ಜಾಸ್ತಿ ಅನಿಸುತ್ತೆ ತೊಳಿಬೇಕಾದ್ರೆ. ಸ್ವಲ್ಪ ಆವಾಗವಾಗೇ ತೊಳ್ಕೊಂಡ್ರೆ ಸ್ವಲ್ಪ ಕಮ್ಮಿ ಕೂಡ ಬಿಡುತ್ತೆ ಅನಿಸುತ್ತೆ. ಇನ್ಮೇಲೆ ಹಾಗೆ ಮಾಡಬೇಕು, ಅವಾಗಿನ ಪಾತ್ರೆ ಅವಾಗೆ ತೊಳೆದಿಟ್ಬಿಟ್ರೆ ನಮಗೂ ಸ್ವಲ್ಪ ಕೆಲಸನೂ ಕಡಿಮೆ ಅನಿಸುತ್ತೆ ಮಾಡಬೇಕಾದ್ರೆ. ಸ್ನಾನ ಎಲ್ಲ ಮುಗಿಸಿ ನಾನು ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮುಗಿಸಿ ನಾನು ಇವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ದೀಪ ಹಚ್ಚಕ್ಕೆ ಹೋಗಬೇಕು. ಆದ್ದರಿಂದ ನಾನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದು ನಾನು ಮತ್ತೆ ಅಡುಗೆ ಮಾಡೋದು ಕೆಲಸ ಇರುತ್ತೆ. ಈಗಾಗಲೇ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದು ಶಿವನ ದೇವಸ್ಥಾನ, ನಮ್ಮ ಮನೆ ಹತ್ರನೇ ಇದೆ, ಸ್ವಲ್ಪ ದೂರ ಏನಿಲ್ಲ. ಇಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆ ದಿವಸ 365 ಬತ್ತಿಗಳನ್ನ ಒಂದೇ ಬತ್ತಿಯನ್ನಾಗಿ ಮಾಡಿ ಅವತ್ತಿನ ದಿವಸ ಇಲ್ಲಿ ದೀಪ ಇಡ್ತಾರೆ. ಆ ಬೆಲ್ಲದ ದೀಪ ಮತ್ತು ಅಕ್ಕಿ ಹಿಟ್ಟಿನ ದೀಪ ಎಲ್ಲ ಮಾಡ್ತಾರೆ. ನಾನು ಇಲ್ಲಿ ಮಣ್ಣಿನ ದೀಪದಲ್ಲಿ ಹತ್ತಿ ಇಟ್ಟು ದೀಪ ಹಚ್ಚೋಣ ಅಂತ ಇಲ್ಲಿ ರಂಗೋಲಿ ಹಾಕ್ತಾ ಇದ್ದೀನಿ. ಕುತ್ಕೊಳ್ಳೋದಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ರಶ್ ಇದ್ದಾರೆ ಇಲ್ಲಿ. ಫಸ್ಟು ರಂಗೋಲಿ ಎಲ್ಲ ಹಾಕಿಬಿಟ್ಟು ಆಮೇಲೆ ಅದ್ರ ಮೇಲೆ ಪ್ಲೇಟ್ ಇಟ್ಟು ಅಕ್ಕಿ ಹಾಕಿ ಮತ್ತು ದೀಪನ ಇಟ್ಟು ದೀಪ ಹಚ್ಚಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಈಗ ಇದಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಹೊರಗಡೆ ದೇವಸ್ಥಾನದ ಮುಂದೆಗಡೆ ದೀಪ ಹಚ್ಚಬೇಕಾದ್ರೆ ಹಣ್ಣು ಕಾಯಿ ಎಲ್ಲ ಇಡೋದ್ರ ಬದಲು ಬರೀ ದೀಪ ಹಚ್ಚಿದ್ರೇ ಸಾಕು ಅನಿಸುತ್ತೆ. ಯಾಕಂದರೆ ಅಲ್ಲಿ ನಾವೆಲ್ಲ ಇಟ್ಟು ತಿನ್ನೋ ಅಂಥ ಪದಾರ್ಥನ ಇಟ್ಟು ನಾವಲ್ಲೆಲ್ಲ ಪೂಜೆ ಮಾಡಿ ಬರ್ತೀವಿ, ಅದನ್ನು 10 ನಿಮಿಷನೂ ಉರಿಯೋದಕ್ಕೂ ಬಿಡೋದಿಲ್ಲ. ಅಕ್ಕಿ, ಬಾಳೆಹಣ್ಣು, ಹೂವು ಎಲ್ಲನೂ ತೆಗೆದುಬಿಟ್ಟು ಅದನ್ನು ಸಪ್ರೇಟಾಗಿ ಒಂದು ಬಿನ್ ಇಟ್ಟಿರ್ತಾರೆ, ಅದಕ್ಕೆ ಸುರಿದ್ಬಿಡ್ತಾರೆ. ಅದನ್ನು ನೋಡಿದಾಗ ಅದನ್ನೆಲ್ಲ ತೊಗೊಂಡೋಗಿ ಹಚ್ಚೋದು ಬೇಡ ಅನಿಸುತ್ತೆ. ಆದ್ದರಿಂದ ಬರೀ ದೀಪ ಹಚ್ಚಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿದ್ರು ಕೂಡ ಸಾಕು ಅನಿಸುತ್ತೆ. ಈಗ ನಾನು ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದಾಯಿತು. ಈಗ ಮಧ್ಯಾಹ್ನಕ್ಕೆ ಊಟಕ್ಕೆ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇವತ್ತು ಮನೆಯಲ್ಲಿ ಏನು ಅಡುಗೆ ಅಂದರೆ ಒಂದಲ್ಗ ಸೊಪ್ಪಿಂದು ತಂಬುಳಿ ಮಾಡ್ತಾ ಇದ್ದೀನಿ. ಅದು ನಮ್ಮ ಸೈಡು, ನಮ್ಮ ಅತ್ತೆ ಮನೆ ಸೈಡು, ಮಲೆನಾಡು ಸೈಡಲ್ಲಿ ಮಾಡೋ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಒಂದಲ್ಗ ನಮ್ಮ ಟೆರೆಸ್ ಗಾರ್ಡನಲ್ಲೇ ಸಿಕ್ಕಿರೋ ಅಂಥ ಸೊಪ್ಪು, ಆದಷ್ಟು ಸೊಪ್ಪುಗಳನ್ನ ನಾನು ನಮ್ಮ ಟೆರೆಸ್ ಗಾರ್ಡನಲ್ಲೇ ಬೆಳೆಸ್ಕೊತೀನಿ. ಆದ್ದರಿಂದ ನನಗೆ ಸೊಪ್ಪುಗಳು ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಮತ್ತು ನೋಡೋದಕ್ಕೂ ಫ್ರೆಶ್ ಆಗಿರುತ್ತೆ, ಯಾವುದೇ ಕೆಮಿಕಲ್ ಬಳಸಿರಲ್ಲ. ನಾನು ಇವಾಗ ಇಲ್ಲಿ ಒಂದಲ್ಗ ಸೊಪ್ಪಿನ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿಯನ್ನು ಹಾಕಿಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಂದು ಬಣ್ಣ ಬರೋಷ್ಟು ಫ್ರೈ ಆದಮೇಲೆ ಒಂದೂವರೆ ಸ್ಪೂನಷ್ಟು ಕಾಳುಮೆಣಸು ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಖಾರ ಬೇಕು ಅಂದರೆ ಇನ್ನೂ 1 ಸ್ಪೂನಷ್ಟು ನೀವು ಕಾಳುಮೆಣಸು ಹಾಕ್ಬೋದು. ಹಸಿಮೆಣಸಿನ್ಕಾಯಿ ಖಾರಕ್ಕಿಂತ ನಾವು ಪೆಪ್ಪರನ್ನು ಜಾಸ್ತಿ ಯೂಸ್ ಮಾಡಿದ್ರೆ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಇದಕ್ಕೆ ಸ್ವಲ್ಪ ಹಸಿಕಾಯಿಯನ್ನು ಹಾಕ್ತಾಯಿದ್ದೀನಿ.
ಹಸಿಕಾಯನ್ನು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ಮತ್ತು ಇದು ತೊಳೆದಿಟ್ಟಿರುವಂಥ ಒಂದಲ್ಗ ಸೊಪ್ಪು ಎಷ್ಟು ಫ್ರೆಶ್ ಆಗಿದೆ ನೋಡಿ, ಯಾವುದೇ ಕೆಮಿಕಲ್ ಬಳಸಿಲ್ಲ ಇದಕ್ಕೆ, ಆರ್ಗಾನಿಕ್ಕಾಗಿ ಬೆಳೆಸಿರುವಂಥ ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಸಿಕ್ಕಿರುವಂಥ ಒಂದಲಗ ಸೊಪ್ಪು. ಈ ಸೊಪ್ಪನ್ನ ತಿನ್ನೋದ್ರಿಂದ ಮತ್ತು ಮಕ್ಳಿಗೂ ಕೊಡೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾನು ನನ್ನ ಮಕ್ಳಿಗೋಸ್ಕರನೇ ಇದನ್ನು ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ಬೆಳೆಸಿದ್ದೀನಿ. ಇದೇನು ಕಷ್ಟ ಆಗಲ್ಲ ಇದನ್ನು ಬೆಳೆಸೋದಕ್ಕೆ. ಒಂದು ಕಡ್ಡಿ ತಂದು ಚುಚ್ಚಿಟ್ಟರೆ ಸಾಕು ಪಾಟಲ್ಲಿ, ಅದು ಫುಲ್ಲು ಪಾಟ್ ತುಂಬ ಅಪ್ಕೊಳ್ಳುತ್ತೆ. ನಮಗೂ ಮನೆಗೂ ಕೂಡ ಸೊಪ್ಪಾಗುತ್ತೆ. ಈಗ ಸೊಪ್ಪು ಅದು ಉರಿದಿಟ್ಟಿರೋದು ತಣ್ಣಗಾಗೋದ್ರೊಳಗಡೆ ನಾನು ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೀನಿ. ಇದು ಅನ್ನ ಆಗೋದ್ರೊಳಗಡೆ ಸೊಪ್ಪು ಕೂಡ ತಣ್ಣಗಾಗುತ್ತೆ. ಈಗ ಈ ಸೊಪ್ಪೆಲ್ಲ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ. ಇದಕ್ಕೆ ನಾವು ಹುಣಸೆ ಹಣ್ಣನ್ನು ಬೇಕಾದರೆ ರುಬ್ಬೋದಕ್ಕೇನೆ ಹಾಕ್ಬೋದು, ಇಲ್ಲ ಕೊನೆಯಲ್ಲಿ ಕಿವಿಚಿ ಕೂಡ ನಾವು ಅದನ್ನು ರಸನ ಬಿಡ್ಬೋದು. ಈಗ ರುಬ್ಬಿಟ್ಟಿರೋ ಅಂಥ ಸೊ ಮಸಾಲನ ನಾನು ಬಾಣಲಿನಲ್ಲಿ ಹಾಕಿ ಕಾಯಕ್ಕಿಡ್ತಾ ಇದ್ದೀನಿ. ಅದು ಚೆನ್ನಾಗಿ ಕುದಿ ಬರಬೇಕು. ಆ ಮಿಕ್ಸಿ ಜಾರ್ನಲ್ಲಿರೋ ಅಷ್ಟು ಮಸಾಲನ್ನೆಲ್ಲ ತೊಳೆದು ನಾವು ಅದಕ್ಕನ್ನು ಹಾಕಿದ್ರೆ ಸಾಕು. ಜಾಸ್ತಿ ಏನು ನೀರು ಹಾಕೋದು ಬೇಡ, ಯಾಕೆಂದರೆ ಇದು ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ, ಅನ್ನಕ್ಕಾಗಲಿ ಮುದ್ದೆಗಾಗಲಿ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಹುಳಿ ಕೂಡ ಹಾಕಿರಬೇಕು. ಈಗ ಸಾಂಬಾರು ಕುದಿಯೋದೊಳಗಡೆ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ಮುದ್ದೆ ನಾನು ಜಾಸ್ತಿ ಏನು ಮಾಡಲ್ಲ, ನನಗೆ ಮತ್ತು ನಮ್ಮ ಮನೆಯವ್ರಿಗಷ್ಟೇ ಎರಡೇ ಮುದ್ದೆ ಚಿಕ್ಕ ಚಿಕ್ಕದಾಗಿ ಮಾಡೋದು. ಆದ್ದರಿಂದ ನಾನು ಟೀ ಅಥವಾ ಕಾಫಿ ಮಾಡೋ ಅಂಥ ಹ್ಯಾಂಡ್ಲಿರುವಂಥ ಪಾತ್ರೆಯಲ್ಲಿ ಮುದ್ದೆನ ನಾನು ಮಾಡ್ತೀನಿ. ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕು ನೋಡಿಕೊಂಡು ಉಪ್ಪನ್ನು ಸೇರಿಸ್ಬೇಕು. ಮತ್ತು ಇದಕ್ಕೆ ಹುಣಸೆ ಹಣ್ಣಿನ ರಸನ ಜಾಸ್ತಿ ಹಾಕಬೇಕು, ಯಾಕಂದರೆ ತುಂಬ ಉಗುರು ಇರುತ್ತೆ ಸೊಪ್ಪು. ಆದ್ದರಿಂದ ಸ್ವಲ್ಪ ಹುಣಸೆ ರಸನ ಸೇರಿಸ್ಬೇಕು. ಈಗ ಮುದ್ದೆಗಿಟ್ಟಿದ್ದಂಥ ನೀರು ಚೆನ್ನಾಗಿ ಕಾದಿದೆ, ಹಿಟ್ಟು ಹಾಕಿ ಚೆನ್ನಾಗಿ ತಿರುತ್ತಾ ಇದ್ದೀನಿ. ನಾನು ಚಿಕ್ಕ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಅನ್ನ ಬಳಸುವಂಥ ಸೌಟಲ್ಲೇ ನಾನು ಮುದ್ದೆನ ತಿರುಗ್ಬಿಡ್ತೀನಿ, ಅಥವಾ ಒಂದೇ ಮುದ್ದೆ ಆದರೆ ಸ್ಪೂನಲ್ಲೇ ತಿರುಗಿಸ್ಬಿಡ್ತೀನಿ ನಾನು. ಇವಾಗ ಆಗಿದೆ, ಬೆಂದಿದೆ ಮುದ್ದೆ. ಇದಕ್ಕೆ ಸ್ವಲ್ಪ ಬಿಸಿ ಇದೆ ಅನ್ನೋದಾದರೆ ಸ್ವಲ್ಪ ತಣ್ಣಗೆ ಇರುವಂಥ ನೀರನ್ನು ಕೈಗೆ ಅಜ್ಜಿ ನಾವು ಮುದ್ದೆನ ತಿರುಗಬೇಕು. ಸ್ವಲ್ಪ ಸಾಫ್ಟಾಗಿ ಬೇಕು ನಮಗೆ ಮುದ್ದೆ ಅನ್ನೋದಾದರೆ ಒಂದು ಸ್ಪೂನಷ್ಟು ಆಯಿಲ್ ಹಾಕಿ ನಾವು ಮುದ್ದೆನ ಬೇಯಿಸಿ ಕಟ್ಬೋದು. ನಮ್ಮನೆಯಲ್ಲಿ ಮಕ್ಕಳು ಮುದ್ದೆ ತಿನ್ನೋದಿಲ್ಲ, ಅವರೇನಿದ್ರು ನಾನ್ ವೆಜ್ ಮಾಡಿದಾಗ ಅಷ್ಟೇ ಮುದ್ದೆ ತಿಂತಾರೆ, ಮತ್ತು ಮೊಳಕೆ ಕಟ್ಟಿದ ಕಾಳುಗಳು ಸಾಂಬಾರು ಇದ್ದರೆ ಮಾತ್ರ ಮುದ್ದೆ ತಿಂತಾರೆ. ಈ ಥರ ಸೊಪ್ಪಿನಲ್ಲಿ ಮಾಡುವಂಥ ತಂಬುಳ್ಳಿ ಅಥವಾ ಗೊಜ್ಜಿಗೆ ನಾವು ಕೊನೆಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆನ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ, ಮತ್ತು ಅದ್ರ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಆದ್ದರಿಂದ ನಾನು ಕೊನೆಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಿದ ತಕ್ಷಣವೇ ನಾವು ಪ್ಲೇಟನ್ನು ಮುಚ್ಚಿಡಬೇಕು, ಅದರ ಹಬೆಯೆಲ್ಲ ಆಚೆ ಹೋಗಬಾರ್ದು. ಪೂರ್ತಿ ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮುಗಿಸಿ ಇವಾಗ ನನಗೆ ಸಿಗೋವಂಥ ಫ್ರೀ ಟೈಮಲ್ಲಿ ನಾನು ಟೈಲರಿಂಗ್ ಕೆಲಸ ಮಾಡ್ಕೊತೀನಿ. ಮತ್ತು ಒಂದಿಬ್ಬರು ಟೈಲರಿಂಗ್ ಕಲಿಯೋದಕ್ಕೆ ಅಂತಲೇ ಬರ್ತಾರೆ, ಅವರಿಗೆ ಹೇಳ್ಕೊಡೋದಕ್ಕೆ ಅಂತ ನಾನು ಇವಾಗ ಕೂತ್ಕೊತೀನಿ. ನನ್ನ ಪ್ರತಿದಿನದ ಕೆಲಸದ ಜೊತೆಗೆ ನಾನು ಕಲಿತಿರುವಂಥ ಕೆಲಸಗಳನ್ನ ಟೈಲರಿಂಗು ಮತ್ತು ಸೀರೆ ಕುಚ್ಚು ಮತ್ತು ಕ್ಯಾಂಡಲ್ಸ್ದು ಪ್ರತಿಯೊಂದು ಕೆಲಸಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋ ವ್ಲಾಗ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.